ರಾಜ್ಯದಲ್ಲಿ ಲಾಕ್ಡೌನ್ ಕಂಟಿನ್ಯೂ ಆಗೋದಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಇನ್ನರ್ಧ ತಿಂಗಳು ಲಾಕ್ ಆಗೋದಂತೂ ಪಕ್ಕ. ಈ ಬಾರಿ ಟಫ್ ಲಾಕ್ಡೌನ್ ರೂಲ್ಸ್ ಜಾರಿ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಮೋದಿ ಮೀಟಿಂಗ್ ಬಳಿಕ ಮತ್ತಷ್ಟು ಟಫ್ ರೂಲ್ಸ್ಗೆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದು ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಳಾಗ್ತಾ ಇದೆ. ಹಾಗಾದ್ರೆ ಹೇಗಿರುತ್ತೆ ಈ ಬಾರಿಯ ಲಾಕ್ಡೌನ್ ರೂಲ್ಸ್? ಹೊಸ ಬದಲಾವಣೆಯನ್ನ ಲಾಕ್ಡೌನ್ ಅಲ್ಲಿ ಏನ್ ತರಬಹುದು ಅನ್ನೋದನ್ನ ನೋಡೋದಾದ್ರೆ, ಲಾಕ್ಡೌನ್ ರೂಲ್ಸ್ ಜಾರಿಗೆ ಜಿಲ್ಲಾಡಳಿತಕ್ಕೆ ಫುಲ್ ಪವರ್ ಅನ್ನ ಕೊಡುವ ಸಾಧ್ಯತೆ ಇದೆ. ಆಯಾ ಜಿಲ್ಲೆಗಳಲ್ಲಿ ಹೇಗಿದೆ ಕೊರೋನಾ ಪರಿಸ್ಥಿತಿ, ಅಲ್ಲಿ ಹೇಗೆ ಕಂಟ್ರೋಲ್ ಮಾಡಿಕೊಂಡ್ರೆ, ಕಂಪ್ಲೀಟ್ ಆಗಿ ಲಾಕ್ ಮಾಡಿಕೊಂಡ್ರೆ ಕಂಟ್ರೋಲ್ಗೆ ತರಬಹುದು, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು, ಅದಕ್ಕೆ ತಕ್ಕ ಹಾಗೆ ಹೋಗಿ ಅನ್ನುವಂತಹ ಫ್ರೀ ಹ್ಯಾಂಡ್ ಕೊಡುವ ಚಾನ್ಸಸ್ ಇದೆ. ಜಿಲ್ಲೆಗಳಲ್ಲಿ ಕೊರೋನಾ ತಡೆ ಹೊಣೆ ಜಿಲ್ಲಾ ಉಸ್ತುವಾರಿಗಳು, ಡಿಸಿಗಳ ಹೆಗಲಿಗೆ ಹೊರಿಸಬಹುದಾದ ಸಾಧ್ಯತೆ ಇದೆ. ಈಗಾಗಲೇ ಪ್ರಧಾನಿಗಳು ಕೂಡ ಅದನ್ನೇ ಹೇಳಿರೋದು, ಕಮಾಂಡರ್ಗಳ ರೀತಿಯಲ್ಲಿ ನೀವು ಕೆಲಸವನ್ನ ನಿರ್ವಹಿಸಿ. ಸೊ ಹಾಗಾಗಿ ಆ ಒಂದು ಜವಾಬ್ದಾರಿಯನ್ನ ಈಗಾಗಲೇ ಪ್ರಧಾನಿಗಳು ಕೊಟ್ಟಿರೋದ್ರಿಂದ ರಾಜ್ಯ ಸರ್ಕಾರವು ಕೂಡ ಅದರ ಜವಾಬ್ದಾರಿಯನ್ನ ಹೊರಿಸಬಹುದಾದ ಸಾಧ್ಯತೆ. ಅದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳ ಜೊತೆ ಸಾತ್ ಡಿಸಿಗಳು ಕೂಡ ಪಡೆದುಕೊಳ್ಬೇಕಾಗುತ್ತೆ. ಕೊರೋನಾ ತಡೆಗೆ ಬೇಕಾದ ಕ್ರಮ ಕೈಗೊಳ್ಳಲು ಪೂರ್ಣ ಅಧಿಕಾರವನ್ನ ಕೊಡುವ ಸಾಧ್ಯತೆ ಇದೆ. ಸೊ ಅಂದ್ರೆ ಕೊರೋನಾ ತಡೆಗೆ ಬೇಕಾಗಿರ್ತಕ್ಕಂತಹ ರೂಲ್ಸ್ಗಳು ಏನೇನ್ ಮಾಡ್ಕೊಳ್ಬಹುದು, ಸೊ ಅದಕ್ಕೆ ಜನ ಹೇಗೆ ಒಗ್ಗಿ ಹೋಗ್ಬೇಕು, ಅದರ ಬಗ್ಗೆ ಅಧಿಕಾರಿಗಳು ಪೂರ್ಣ ಪ್ರಮಾಣದಲ್ಲಿ ಒಂದು ಲೆಕ್ಕಾಚಾರವನ್ನು ಹಾಕೊಂಡು ತಜ್ಞರ ಅಭಿಪ್ರಾಯವನ್ನು ಕೇಳಿಕೊಂಡು ಮತ್ತೊಂದು ರೂಲ್ಸ್ಗಳನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಡೋ ಸಾಧ್ಯತೆ. ದಿನಸಿ ವಾಹನ ಸಂಚಾರಕ್ಕೆ ಬ್ರೇಕ್ ಹಾಕುವ ನಿರ್ಧಾರ ಜಿಲ್ಲಾಡಳಿತಕ್ಕೆ ಕೊಡೋದು, ಅಂದರೆ ದಿನಸಿ ಖರೀದಿಗೆ ಯಾವ ಸಮಯವನ್ನು ಕೊಡಬೇಕು ಅಥವಾ ವಾರದಲ್ಲಿ ಎಷ್ಟು ದಿನ ಕೊಡಬೇಕು ಅದರ ತೀರ್ಮಾನ ಇರಬಹುದು, ಅಥವಾ ವಾಹನ ಸಂಚಾರಕ್ಕೆ ಅವಕಾಶವನ್ನು ಕೊಡೋದು ಅನ್ನೋದಾದರೆ ಯಾವ ಸಂದರ್ಭದಲ್ಲಿ ಕೊಡಬೇಕು, ಯಾರಿಗೆ ಕೊಡಬೇಕು, ಇದರ ತೀರ್ಮಾನವು ಕೂಡ ಜಿಲ್ಲಾಡಳಿತವೇ ತೆಗೆದುಕೊಳ್ಳುವ ಚಾನ್ಸಸ್ ಇರುತ್ತೆ. ತುರ್ತು ಅಗತ್ಯ ವಾಹನಗಳನ್ನ ಬಿಟ್ಟು ಉಳಿದೆಲ್ಲ ವಾಹನಗಳಿಗೆ ನಿರ್ಬಂಧವನ್ನ ವಿಧಿಸಬಹುದಾದ ಸಾಧ್ಯತೆ, ಮತ್ತು ಆ ರೀತಿ ಅನಗತ್ಯ ವಾಹನಗಳ ಓಡಾಟ ಆಗ್ತಾ ಇದ್ರೆ ಅಂಥವರ ವಿರುದ್ಧ ಯಾವ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ಳಬಹುದು ಅನ್ನುವಂತಹ ತೀರ್ಮಾನವನ್ನು ಕೂಡ ಅಲ್ಲಿಯೇ ತೀರ್ಮಾನ ಆಯಾ ಜಿಲ್ಲೆಗಳಿಗೆ ತೀರ್ಮಾನವನ್ನ ತೆಗೆದುಕೊಳ್ಳಲಿಕ್ಕೆ ಬಿಡುವ ಸಾಧ್ಯತೆ ಇದೆ. ಇನ್ನು ಆಹಾರ ಮೆಡಿಕಲ್ ಸಾಮಗ್ರಿಗಳ ಉತ್ಪಾದನಾ ಕಾರ್ಖಾನೆಗಳಿಗೆ ಅವಕಾಶವನ್ನು ಮುಂದುವರಿಕೆ ಮಾಡುವಂತಹ ಸಾಧ್ಯತೆ ಇದೆ. ಸೊ ಇದು ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ವಿಚಾರಗಳು. ಸೊ ಹಾಗಾಗಿ ಅದನ್ನು ಅಡ್ಡಿಪಡಿಸಿದರೆ ಮತ್ತೆ ಅಭಾವಗಳು ಸೃಷ್ಟಿಯಾಗುತ್ತೆ ಮತ್ತು ರೇಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಇದೆಲ್ಲದನ್ನ ಗಮನದಲ್ಲಿ ಇಟ್ಕೊಂಡು ಆಹಾರ ಇರಬಹುದು ಅಥವಾ ಮೆಡಿಕಲ್ ಸಾಮಗ್ರಿಗಳ ಕಾರ್ಖಾನೆಗಳಿರಬಹುದು ಅದಕ್ಕೆ ಅಡ್ಡಿಪಡಿಸುವಂತಹ ಅವಕಾಶಗಳಿರಲ್ಲ. ಹಾಲು ಹಾಪ್ಕಾಮ್ಸ್ನಲ್ಲಿ ವ್ಯಾಪಾರದ ಸಮಯ ಕಡಿತ ಮಾಡುವಂತಹ ಸಾಧ್ಯತೆ ಇದೆ. ಸೊ ಈಗ ಏನು ರಾಜ್ಯ ಸರ್ಕಾರ 10 ಗಂಟೆಯವರೆಗೂ ಸಮಯ ಅಂತ ಕೊಟ್ಟಿದೆ, ಆದರೆ ಆಯಾ ಜಿಲ್ಲೆಗಳಲ್ಲಿ ನಾವು 2 ಅವರ್ಷ್ಟೇ ಕೊಡ್ತೀವಿ ಅಂತಲೂ ತೀರ್ಮಾನವನ್ನು ತೆಗೆದುಕೊಳ್ಳಬಹುದಾಗಿದೆ. ಹಾಲಿಗೆ ಸಂಜೆವರೆಗೂ ಅವಕಾಶವನ್ನು ಮಾಡಿಕೊಟ್ಟಿರೋ ರೀತಿಯಲ್ಲಿ ಸೊ ನಾವು ಅದನ್ನು ಕೊಡೋದಿಲ್ಲ ಅಂತಲೂ ಕೂಡ ತೀರ್ಮಾನವನ್ನು ತೆಗೆದುಕೊಳ್ಳಬಹುದಾದ ಸಾಧ್ಯತೆ ಇದೆ. ಇನ್ನು ಖಾಸಗಿ ಕಂಪನಿಗಳಿಗೆ ವರ್ಕ್ ಫ್ರಮ್ ಹೋಮ್ ಮುಂದುವರಿಕೆ. ಈಗ ಬಹುತೇಕ ಕಂಪನಿಗಳು ಅವರು ಇನ್ನು ಮುಂದಿನ ವರ್ಷದವರೆಗೂ ಕೂಡ ಈ ರೀತಿಯಾಗಿ ಕಂಟಿನ್ಯೂ ಮಾಡಿಕೊಂಡಿದ್ದಾರೆ. ಇನ್ನು ಯಾರೆಲ್ಲ ಕಂಟಿನ್ಯೂ ಮಾಡಿಕೊಂಡಿರಲ್ಲ ಅಂಥವ್ರಿಗೆ ವರ್ಕ್ ಫ್ರಮ್ ಹೋಮ್ಗೆ ಸದ್ಯ ಈಗ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥ ಸೂಚನೆಯನ್ನು ಕೊಡಬಹುದಾದ ಚಾನ್ಸಸ್ ಇದೆ. ಆಸ್ಪತ್ರೆ ಮೆಡಿಕಲ್ಸ್ ಬಿಟ್ಟು ಉಳಿದೆಲ್ಲದಕ್ಕೂ ಕೂಡ ನಿರ್ಬಂಧ ಮುಂದುವರಿಯುತ್ತೆ. ಸೊ ತುರ್ತು ಸೇವೆಗೆ ಯಾವುದೇ ರೀತಿಯ ಅಡ್ಡಿ ಇರೋದಿಲ್ಲ ಮತ್ತು ಅದಕ್ಕೆ ಹೋಗ್ತಾ ಇರೋ ಜನರಿಗೂ ಕೂಡ ಅಡ್ಡಿಪಡಿಸೋಲ್ಲ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ರಿಂದ. ಶ್ರೀನಿವಾಸ, ರಾಜ್ಯದಲ್ಲಿ ಟಫ್ ಲಾಕ್ಡೌನ್ ಅನ್ನ ಜಾರಿಗೆ ತರೋದಾದ್ರೆ ಈ ಬಾರಿಯ ಟಫ್ ಲಾಕ್ಡೌನ್ ಎಷ್ಟು ಭಿನ್ನವಾಗಿರಬಹುದು ಈಗಿರುವಂತಹ ಲಾಕ್ಡೌನ್ಗೆ ಕಂಪೇರ್ ಮಾಡಿದ್ರೆ? ದಿವ್ಯಾ, ತಜ್ಞರು ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು ಸರ್ಕಾರ ಲಾಕ್ಡೌನ್ ಅನ್ನ ವಿಸ್ತರಣೆ ಮಾಡಬೇಕು ಅಂತ. ಹಾಗಾಗಿ ಸರ್ಕಾರ ಈಗ ಮೊದಲ ಹಂತದಲ್ಲಿ May 31ರವರೆಗೆ ಲಾಕ್ಡೌನ್ ಅನ್ನ ವಿಸ್ತರಣೆ ಮಾಡುವಂತದ್ದು, ಅದಾದ ನಂತರ ಕರೋನಾ ಕಡಿಮೆ ಆಗದೆ ಹೋದ್ರೆ June 10ರವರೆಗೂ ಕೂಡ ಲಾಕ್ಡೌನ್ ವಿಸ್ತರಣೆ ಮಾಡುವಂತ ಚಿಂತನೆ ಇದೆ. ಆದ್ರೆ ಈ ಬಾರಿ ಒಂದಿಷ್ಟು ಲೂಸ್ ಲಾಕ್ಡೌನ್ ಅನ್ನ ಈ ಸರ್ಕಾರ ಈಗ ಘೋಷಣೆ ಮಾಡಿರುವಂತದ್ದು ಜನರ ಓಡಾಟ ವಾಹನಗಳ ಸಂಚಾರ ಇರುವಂತದ್ದು. ಹೀಗಾಗಿ ಈ ಬಾರಿಯ ಲಾಕ್ಡೌನ್ ಅಲ್ಲಿ ಸಂಪೂರ್ಣವಾಗಿ ಆಯಾ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ನೀಡುವಂತಹ ನಿರ್ಧಾರವನ್ನ ಸರ್ಕಾರ ಮಾಡಿದೆ ಅನ್ನುವಂಥದ್ದು. ಆಯಾ ಜಿಲ್ಲಾಧಿಕಾರಿಗಳು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ತಮ್ಮ ಜಿಲ್ಲೆಗೆ ಯಾವ ರೀತಿಯಾದಂತಹ ಲಾಕ್ಡೌನ್ ನಿಯಮಗಳು ಬೇಕು, ಜನರ ಓಡಾಟ, ದಿನಸಿ ಸಾಮಾನುಗಳು, ಹಾಲು, ತರಕಾರಿ, ಹೀಗೆ ಎಲ್ಲದಕ್ಕೂ ಕೂಡ ಎಷ್ಟು ಸಮಯ ನಿಗದಿ ಮಾಡಬೇಕು, ಯಾವಾಗ ನಿಗದಿ ಮಾಡಬೇಕು ಅನ್ನುವಂತಹ ಸಂಪೂರ್ಣ ಅಧಿಕಾರವನ್ನ ಡಿಸಿಗಳಿಗೆ ಕೊಡುವಂತಹ ನಿರ್ಧಾರವನ್ನ ಸರ್ಕಾರ ಮಾಡಿರುವಂತದ್ದು. ಲಾಕ್ಡೌನ್ ಘೋಷಣೆ ಆದ ಬಳಿಕ ಜಿಲ್ಲೆಗಳಲ್ಲಿ ಕೊರೋನಾ ಕಂಟ್ರೋಲ್ ಮಾಡಲಿಕ್ಕೆ ಸರ್ಕಾರ ಈ ರೀತಿಯಾದಂತಹ ನಿರ್ಧಾರಗಳನ್ನ ತೆಗೆದುಕೊಂಡಿದೆ. ಅದರ ಜೊತೆಗೆ ವಾಹನಗಳ ಸಂಚಾರವನ್ನ ಸಂಪೂರ್ಣವಾಗಿ ನಿರ್ಧಾರ ನಿರ್ಬಂಧ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ತುರ್ತು ಅಗತ್ಯ ವಾಹನಗಳಿಗೆ ಮಾತ್ರ ಈ ಬಾರಿ
ಅವಕಾಶ ಕೊಡಬೇಕು ಅನ್ನುವಂತಹ ನಿಯಮವನ್ನ ತರಲಿಕ್ಕೆ ಸರ್ಕಾರ ಮುಂದುವರಿಸಿದೆ. ಅದನ್ನ ಹೊರತುಪಡಿಸಿ ಕಂಪನಿಗಳಿಗೆ ಆಗಲೇ ಖಾಸಗಿ ಕಂಪನಿಗಳಿಗೆ ವರ್ಕ್ ಫ್ರಮ್ ಹೋಮ್ ಅನ್ನ ಘೋಷಣೆ ಮಾಡಲಾಗಿದೆ, ಅದನ್ನ ಯಥಾವತ್ತಾಗಿ ಮುಂದುವರಿಸಿದ್ರೆ ಮತ್ತೆ ಈಗಾಗಲೇ ರಾಜ್ಯದಲ್ಲಿ ಇರುವಂತಹ ಲಾಕ್ಡೌನ್ ನಿಯಮಗಳೇನಿದ್ದಾವೆ ಅದೆಲ್ಲವನ್ನೂ ಕೂಡ ಯಥಾವತ್ತಾಗಿ ಮುಂದುವರಿಸುವಂತದ್ದು, ಜನರ ಓಡಾಟವನ್ನ ಮತ್ತಷ್ಟು ಕಠಿಣ ಮಾಡುವಂತದ್ದು, ಮತ್ತೆ ದಿನಸಿಗೆ ಅಗತ್ಯ ಖರೀದಿಗೆ ಏನು ಸಮಯ ನಿಗದಿ ಮಾಡಿದೆ ಅದನ್ನ ಒಂದಿಷ್ಟು ಕಡಿತ ಮಾಡುವಂತಹ ಸಾಧ್ಯತೆ ಇದೆ. ಈ ಬಾರಿಯ ಲಾಕ್ಡೌನ್ ಅಲ್ಲಿ ವಿಶೇಷತೆ ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಮತ್ತೆ ಜಿಲ್ಲಾ ಉಸ್ತುವಾರಿಗಳಿಗೆ ಸಂಪೂರ್ಣ ಅಧಿಕಾರವನ್ನ ಕೊಟ್ಟು ಕರೋನಾ ಕಂಟ್ರೋಲ್ಗೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಸರ್ಕಾರ ಚಿಂತನೆ ಮಾಡ್ತಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ.